ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಮತ್ತೊಮ್ಮೆ ತಮ್ಮ ಸರಳತೆಗೆ ಸಾಕ್ಷಿಯಾಗಿದ್ದಾರೆ ಹೌದು ವೀಕ್ಷಕರೇ ಪ್ರತಿಭಟನೆಯೊಂದರಲ್ಲಿ ಭಾಗವಹಿಸಿದ್ದಂತಹ ಮಮತಾ ಬ್ಯಾನರ್ಜಿಯವರು ಆ ಸಂದರ್ಭದಲ್ಲಿ ಪತ್ರಕರ್ತೆಯೊಬ್ಬರು ಕುಸಿದು ಬಿದ್ದುದನ್ನು ಗಮನಿಸಿ ತಮ್ಮ ಕಾರನ್ನ ಪತ್ರಕರ್ತೆಯವರನ್ನು ಕೂರಿಸಿ ತಮ್ಮ ಆಸ್ಪತ್ರೆಗೆ ಕಳಿಸಿ ತಾವು ದ್ವಿಚಕ್ರ ವಾಹನದಲ್ಲಿ ತಮ್ಮ ಕಚೇರಿಗೆ ಹೋಗಿದ್ದಾರೆ ಎಸ್ ತಾವಿದ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಅಸ್ವತ್ಥಗೊಂಡ ಮಹಿಳಾ ಪತ್ರಕರ್ತೆಯನ್ನು ಆಸ್ಪತ್ರೆಗೆ ಕಳಿಸಿಕೊಡೋರು ತಮ್ಮ ಕಾರನ್ನೇ ಕೊಟ್ಟು ಸಿಎಂ ತಾವು ಬೈಕ್ನಲ್ಲಿ ಕುಳಿತು ಕಚೇರಿಗೆ ತೆರಳಿದ್ರು ಕುಸ್ತಿಪಟ್ಟುಗಳನ್ನ ಬೆಂಬಲಿಸಿ ಮಮತಾ ಬ್ಯಾನರ್ಜಿ ಬೀದಿಗಿಳಿದು ಪ್ರತಿಭಟಿಸುತ್ತಿದ್ದಾರೆ ಮೊದಲಿಗೆ ಗೋಸ್ಟಾ ಬೆಹಾರಿ ಪಾಲಾರ ಪ್ರತಿಮೆಯ ಕೆಳಗೆ ನಡೆದ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಳಿಕ ಗಾಂಧಿ ಪ್ರತಿಮೆಯವರಿಗೆ ಕ್ಯಾಂಡಲ್ ಮೆರವಣಿಗೆಯಲ್ಲಿ ಪಾಲ್ಗೊಂಡರು ಸಿ ಎಂ ಗಾಂಧಿ ಪ್ರತಿಮೆಯತ್ತ ತೆರಳುತ್ತಿದ್ದಂತೆ ಇದ್ದಕ್ಕಿದ್ದಂತೆ ಪ್ರಮುಖ ಸುದ್ದಿವಾಹಿನಿಯ ಫೋಟೋ ಜರ್ನಲಿಸ್ಟ್ ಸುಬ್ರಾಂಶು ಘೋಷ್ ಅವರು ಅಸ್ವಸ್ಥರಾಗಿ ಕೆಳಗೆ ಬಿದ್ದರು ಇದನ್ನು ಗಮನಿಸಿದ ಸಿ ಎಂ ಕೂಡಲೇ ಅವರಿಗೆ ಅವರ ಬಳಿ ತೆರಳಿ ಆರೋಗ್ಯ ವಿಚಾರಿಸಿದ್ರು ಭದ್ರತಾ ಸಿಬ್ಬಂದಿ ಮಹಿಳಾ ಪತ್ರಕರ್ತನ ಎತ್ಕೊಂಡ್ರು ಸ್ವತಃ ಸಿ ಎಂ ಮಮತಾ ಬ್ಯಾನರ್ಜಿ ಅವರೇ ಪತ್ರಕರ್ತಗೆ ನೀರು ಕುಡಿಸಿದ್ರು ಬಳಿಕ ತಮ್ಮ ತಮ್ಮ ಕಾರ್ನಲ್ಲೇ ಆಸ್ಪತ್ರೆಗೆ ಕಳಿಸಿದ್ರು ಕಾರ್ಯಕ್ರಮ ಮುಗಿದ ಬಳಿಕ ತಾವೇ ಎಸ್ ಎಸ್ ಕೆ ಎಂ ಆಸ್ಪತ್ರೆಗೆ ತೆರಳಿ ಪತ್ರಕರ್ತೆಯ ಆರೋಗ್ಯವನ್ನು ಕೂಡ ವಿಚಾರಿಸಿದರು ಖುಷಿ ವಿಚಾರ ಸಿ ಎಂ ಮತ್ತೊಂದು ಕಾರಲ್ಲಿ ಹೋಗ್ಬೋದಿತ್ತು ಏನು ಕೇವಲ ಸಿ ಎಮ್ ಬಂದರು ಅಂದರೆ ಬರೀ ಅವ್ರದ್ದೊಂದು ಕಾರ್ ಅಷ್ಟೇ ಬಂದಿರೋಲ್ಲ ಒಂದಷ್ಟು ಬೆಂಗಾಲು ವಾಹನಗಳು ಬಂದಿರ್ತವೆ ಬೆಂಗಾಲು ಪಡೆಯ ಆದರೆ ಅವೆಲ್ಲವನ್ನು ಬಿಟ್ಟು ದ್ವಿಚಕ್ರ ವಾಹನದಲ್ಲಿ ಹೋಗಿದ್ದಾರೆ ಇದನ್ನ ಒಂದಷ್ಟು ಪ್ರತಿಪಕ್ಷದವರು ಪ್ರಮೋ ಅಂದರೆ ಪಬ್ಲಿಸಿಟಿ ಗೇಮಿಗೆ ಅಂತಿದ್ದಾರೆ ಗೊತ್ತಿಲ್ಲ ಮೋದಿ ಕೂಡ ಇಂಥವೆಲ್ಲ ಮಾಡ್ತಿರ್ತಾರೆ ಅವಾಗ ಅದಕ್ಕೇನು ಹೇಳಬೇಕು ಜನ ತೀರ್ಮಾನ ಮಾಡಬೇಕು